ಬೇಡಿ, ಯೋಬನಲ್ಲ ನಾ ಯೋಬನಲ್ಲ, ಸಹಿಸುವ ಶಕ್ತಿ ನನ್ನಲ್ಲಿಲ್ಲ, ಎಲಿಯನಂತೆ ನಾಮಹ ಭಕ್ತನಲ್ಲ. ಇದು ಸಾಸಿವೆ ಕಾಳಿನ ನಂಬಿಕೆಯಿಂದ ಯೇಸುವೇ ನಿಮ್ಮನ್ನು ಕರೀತಾ ಇದ್ದೀನಿ. ತೋಮನಿಗೆ ಹೇಳಿದ್ರೆ ನೀವು ನನ್ನನ್ನು ನೋಡದೆ ವಿಶ್ವಾಸಿಸುವುದು ಭಾಗ್ಯವಂತನು. ಹೌದು ಯೇಸುವೆ, ನಮ್ಮ ಮಧ್ಯದೇವಿದ್ದೀರಿ, ನಾವು ನಂಬ್ತೀವಿ. ನಮ್ಮ ವಿಶ್ವಾಸವನ್ನು ಹೆಚ್ಚಿಸಿರಿ. ಯೋಬನಂತೆ ನಮ್ಮ ವಿಶ್ವಾಸವನ್ನು ಬಲಪಡಿಸಿರಿ. ಏಲಿಯನಂತೆ ನಮ್ಮ ವಿಶ್ವಾಸವನ್ನು ಬಲಪಡಿಸಿರಿ. ಯೇಸುವೆ ನಮ್ಮ ಜೀವನವನ್ನು ಆಶೀರ್ವದಿಸಿರಿ. ಯೇಸುವೆ ವಿಶೇಷ ಪ್ರಾರ್ಥನೆಗಾಗಿ ಎಲ್ಲರೂ ಎದ್ದು ನಿಲ್ಲಿ, ಎದ್ದು ನಿಲ್ಲಿ. ಎಲ್ಲ ಗುರುಗಳು ನನ್ನೊಟ್ಟಿಗೆ ಪೀಠದ ಹತ್ರ ಬರುವುದು. ನಿಮಗಾಗಿ ಇಲ್ಲಿರುವ ಎಲ್ಲ ಗುರುಗಳು ಈಗ ವಿಶೇಷವಾಗಿ ಪ್ರಾರ್ಥಿಸಲು ಹೋಗ್ತಾರೆ. ಗುರುಗಳಿಗೆ ದೇವರು ಅಧಿಕಾರ ಕೊಟ್ಟಿದ್ದಾರೆ, ನಿಮ್ಮ ಕರಗಳನ್ನು ಚಾಚಿ ಪ್ರಾರ್ಥಿಸ್ತಾರೆ. ನೀವು ಎರಡು ಕರಗಳನ್ನು ಚಾಚಿ ಗುರುಗಳಿಗೆ ಅಧಿಕಾರ ಕೊಟ್ಟಿದ್ದಾರೆ. ನಮ್ಮ ಯಾಜಕ ಅಭಿದೀಕ್ಷೆಯನ್ನು ಬಂಧಿಸುತ್ತೀಯೋ ಬಂಧಿಸಲಾಗುವುದು, ಬಿಡುಗಡೆ ಮಾಡ್ತೀಯೋ ಬಿಡುಗಡೆ ಮಾಡಲಾಗುವುದು. ಯೇಸು ನಾಮದಲ್ಲಿ ಅದ್ಭುತಗಳು ನಡೆಯುವ ಸಮಯ. ನೀವು ಈಗ ಪ್ರಾರ್ಥಿಸಲು ಹೋಗ್ತಾ ಇದ್ದೀರಾ. 2016 ಇಸ್ವಿಯಲ್ಲಿ ನಾನು ಯಲ್ಲಾಪುರದಲ್ಲಿ ಧ್ಯಾನ ಪುಟ ಕೊಡಲಿಕ್ಕೆ ನಾವು ತಂಡ ಟಿ ಕೆ ಜಾರ್ಜ್, ನಾನು ವಿಲಿಯಂ ಮಂಜುಳ ಎಲ್ಲ ಹೋಗಿದ್ವಿ. 3 ದಿನದ ಧ್ಯಾನ ಪುಟ, ಬೆಳಿಗ್ಗೆ 9 ಸಾಯಂಕಾಲ 5 ತನಕ. ಮೂರನೇ ಮೊದಲ ದಿನ ಧ್ಯಾನಕೂಟದಲ್ಲಿ ಒಬ್ಳು ಸಹೋದರಿ ಬಂದ್ಳು, ಟೀಚರ್.
ಸುಮಾರು 52 ವರ್ಷ ಆಗಿರಬೇಕು ಆಕೆಗೆ. ನನ್ನ ಹತ್ರ ಬಂದು ಕಣ್ಣೀರಿಟ್ರು. ನನ್ನ ಕಡೆ ಏನು ಮಗಳೇ ದುಃಖ, ಫಾದರ್ ನನ್ನ ಕಿಡ್ನಿಯಲ್ಲಿ ಸ್ಟೋನ್ ಇದೆ, ಕಲ್ಲಿದೆ, ಎಷ್ಟು ಮೆಡಿಸಿನ್ ಮಾಡಿದ್ರು ಗುಣ ಆಗ್ತಾ ಇಲ್ಲ, ಯಾವ ಟ್ರೀಟ್ಮೆಂಟ್ ಮಾಡಿದ್ರು ಗುಣ ಆಗ್ತಾ ಇಲ್ಲ. ವೈದ್ಯರು ಹೇಳ್ತಾರೆ ಅದು ಮೂತ್ರದಲ್ಲಿ ಹೋಗುವುದಿಲ್ಲ, ಆ ಕಲ್ಲು ಹೋಗದ ಹಾಗೆ ಆ ಮೂತ್ರದ ಇದರಲ್ಲಿ ಪಾಸ್ ಆಗಲಿಕ್ಕೆ ಕಷ್ಟ. ಲೇಸರ್ ಟ್ರೀಟ್ಮೆಂಟ್ ಮಾಡೋಣ, ಆಪರೇಷನ್ ಮಾಡೋಣ ಅಂದ್ರೆ ಬಿಪಿ ಶುಗರ್ ಪ್ರಾಬ್ಲಮ್ ಇದೆ. ನಾನು ತುಂಬಾ ನರಳ್ತಾ ಇದ್ದೇನೆ, 3 ವರ್ಷದಿಂದ ಕಷ್ಟ ಪಡ್ತಾ ಇದ್ದೀನಿ ಫಾದರ್. ನಾನೆಷ್ಟೇ ಹೇಳಿದೆ ನನ್ನಿಂದ ಅಸಾಧ್ಯ, ಯೇಸು ನಾಮದಲ್ಲಿ ಸಾಧ್ಯ. ನೀನು ಯೇಸು ನಾಮದಲ್ಲಿ ಪ್ರಾರ್ಥಿಸು. ಇವತ್ತು ನಾವಿಲ್ಲಿ ಕ್ಷಮಿಸಿದೀವಿ ಅಂದ್ರೆ ಯೇಸು ನಾಮದಲ್ಲಿ, ಯಾರ ವ್ಯಕ್ತಿಯ ನಾಮದಲ್ಲಿ ಅಲ್ಲ. ಏಕೆಂದ್ರೆ ನಮಗೆ ಶಕ್ತಿ, ಮುಕ್ತಿ, ಭಕ್ತಿ ಎಲ್ಲ ಯೇಸುವೆ, ರಕ್ಷಕ ಯೇಸುವೆ. ಅದಕ್ಕೆ ನನ್ನ ಯೇಸು ನನ್ನ ರಕ್ಷಕ ಈ ಟೈಟಲ್ ಈ ಧ್ಯಾನ ಕೊಟ್ಟದ್ದು. ಯೋಚನೆ ಮಾಡಿ, ಇವತ್ತು ನಿಮ್ಮ ಜೀವನದಲ್ಲಿ ರೋಗಗಳಿರಬಹುದು. ಡಾಕ್ಟರ್ ಹೇಳಿದ ಬ್ರೆಸ್ಟ್ ಟ್ಯೂಮರ್ ಇದೆ, ಕಿಡ್ನಿ ಸ್ಟೋನ್ ಇದೆ, ಪ್ಯಾಂಕ್ರಿಯಸ್ ಎಫೆಕ್ಟ್ ಆಗಿದೆ, ಗಾಲ್ ಬ್ಲಡರ್ ಸ್ಟೋನ್ ಇದೆ, ಅಥವಾ ನಿಮ್ಮ ದೊಡ್ಡ ಕರುಳು ಚಿಕ್ಕ ಕರುಳು ಪ್ರಾಬ್ಲಮ್ ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆ, ಹಾರ್ಟ್ ಅಲ್ಲಿ ತೂತ ಇದೆ, ಇಲ್ಲ ಹಾರ್ಟ್ ಅಟ್ಯಾಕ್ ಆಗಿದೆ, ಅಥವಾ ಬ್ಲಾಕ್ಸ್ ಇದೆ, ಇಂಥವುಗಳೆಲ್ಲ ಹೇಳಿದಿರಬಹುದು, ಹೆದರಿಸಿದಿರಬಹುದು, ಮೆಡಿಸಿನ್ ತಕೊಂಡು ಸೋತೋಗಿದಿರಬಹುದು. ಮನುಷ್ಯ ಸೋತೋಗ್ತಾನೆ, ದೇವರು ಸೋತೋಗಲ್ಲ. ಗಾಡ್ ಈಸ್ ನೆವರ್ ಟೈರ್ಡ್ ಆಫ್ ಹೀಲಿಂಗ್ ಅಸ್ ಅಂಡ್ ಫಾರ್ ಗಿವಿಂಗ್ ಅಸ್. ದೇವರು ನಮಗೆ ಸೌಖ್ಯ ಪಡಲು ಮತ್ತು ಗುಣಪಡಿಸಲು ಮತ್ತು ಕ್ಷಮಿಸಲು ಯಾವಾಗಲೂ ಅವರು ಸೋತು ಹೋಗಲಾರರು. ಏಕೆಂದ್ರೆ ಅವರು ನಮ್ಮ ರಕ್ಷಕರು, ಸದಾ ನಮ್ಮೊಟ್ಟಿಗೆ ಜೀವಿಸುವರು. ಆ ಮಗಳಿಗೆ ಎಷ್ಟೇ ಹೇಳಿದೆ, ಧ್ಯಾನದಲ್ಲಿ ಪ್ರಾರ್ಥಿಸು. 3 ದಿನ ಹೇಳಿದೆ, ರೋಗ ಇರುವ ಸ್ಥಳದಲ್ಲಿ ಕೈಯಿಟ್ಟು ಪ್ರೇಯರ್ ಮಾಡು. ಆಕೆ ಕೈಯಿಟ್ಟು ಪ್ರೇಯರ್ ಮಾಡಿದ್ದು ಮೊದಲ ದಿನ, 2ನೇ ದಿನ, 3ನೇ ದಿನ. 3ನೇ ದಿನ ನಮ್ಮ ಧ್ಯಾನ ಮುಗಿಯಿತು. ಅನಾಯಿಂಟಿಂಗ್ ಅಭಿಷೇಕ ಪ್ರಾರ್ಥನೆ ಮಾಡಿ ನಾವು ವಾಪಸ್ ಹೋಗ್ತಾ ಇದ್ವಿ. ಹುಬ್ಳಿ ಗೇಟ್ ದಾಟಿ ಬರ್ತಾ ಇದ್ದೀನಿ ನಾನು, ಫಾದರ್ ಫೋನ್ ಮಾಡ್ತಾ ಇದ್ದಾರೆ. ನಾನು ಕೇಳಿದೆ, ಏನು ಫಾದರ್? ದೊಡ್ಡ ಅದ್ಭುತ ನಡೆದಿದೆ ಫಾದರ್ ಫ್ರಾಂಕ್ಲಿನ್. 3 ವರ್ಷದಿಂದ ನರಳ್ತಾ ಇದ್ಲು, ವೈದ್ಯರು ಕೂಡ ಅದು ಹೋಗುದು ಅಸಾಧ್ಯ ಅಂದ್ರು. 3 ದಿನ ಧ್ಯಾನ ಮಾಡಿದ್ಲು, ದೇವರ ವಾಕ್ಯ ಆಲಿಸಿದ್ಲು, ಯೇಸು ನಾಮದಲ್ಲಿ ಪ್ರಾರ್ಥಿಸಿದ್ಲು, 3 ದಿನನೂ ಆರಾಧನೆಯಲ್ಲಿ ಮುಂದೆ ಬಂದು ಪ್ರಾರ್ಥಿಸಿದ್ಲು. ನೀವು ಹೇಳಿದ್ರಿ ರೋಗದ ಮೇಲೆ ಕೈಯಿಟ್ಟು ಪ್ರೇಯರ್ ಮಾಡು, ಹಾಗೆ ಕಿಡ್ನಿ ಮೇಲೆ ಕೈಯಿಟ್ಟು ಪ್ರೇಯರ್ ಮಾಡಿದ್ಲು. ಮನೆಗೆ ಹೋದಾಗ ಮೂತ್ರದಲ್ಲಿ ವೈದ್ಯರು ಅಸಾಧ್ಯ ಎಂಬ ಕಲ್ಲು ಮೂತ್ರದಲ್ಲಿ ಹೋಯಿತು. ಸೀಸೆಯಲ್ಲಿ ಹಾಕಿ ತಂದಿದ್ದಾಳೆ, ಸಾಕ್ಷಿಯಾಗಿದ್ದಾಳೆ ಯೇಸುವಿಗೆ. ಯೇಸುವಿಗೆ ಅಸಾಧ್ಯವಾದುದು, ಯೇಸುವಿಗೆ ಅಸಾಧ್ಯವಾದುದು, ಯೇಸುವಿಗೆ ಅಸಾಧ್ಯವಾದುದು. ಅದೇ ಯೇಸು ನಾಮದಲ್ಲಿ ನಾವು ಪ್ರಾರ್ಥಿಸುವಾಗ ನಮಗೂ ಅಸಾಧ್ಯವಾದುದು ಯಾವುದೂ ಇಲ್ಲ. ವಿಶ್ವಾಸ ಕ್ರೈಸ್ತರ ವಿಶೇಷ ಶ್ವಾಸ. ನಮ್ಗೆ 2 ಶ್ವಾಸ ಇದೆ, ಒಂದು ಬ್ರೀದಿಂಗ್ ಮಾಡ್ತೀವಿ, ಶ್ವಾಸ ತಗೊಳ್ತೀವಿ ಗಾಳಿ, ಇನ್ನೊಂದು ನಮ್ಮ ವಿಶ್ವಾಸ. ಇವತ್ತು ನಾವಿಲ್ಲಿ ನೆರೆದಿದ್ದೀವಿ ಅಂದ್ರೆ ಅದು ವಿಶ್ವಾಸ. ಆ ವಿಶ್ವಾಸ ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡು, ನೀದಿನಿಂದ ಕುಟುಂಬ ರಕ್ಷಣೆ ಹೊಂದುವುದು. ಇದೇ ಪ್ರಭು ಯೇಸು 20 ವರ್ಷಗಳಿಂದ ನನ್ನನ್ನು ನಡೆಸ್ತಾ ಇದ್ದಾರೆ. ಇದೇ ಪ್ರಭು ಯೇಸು ನನ್ನ ಸಹೋದರರನ್ನು ಗುರುಗಳನ್ನು ನಡೆಸ್ತಾ ಇದ್ದಾರೆ. ಇದೇ ಪ್ರಭು ಯೇಸು ಈ ಸ್ವಾರ್ಥ ಆಯೋಗವನ್ನು ನಡೆಸ್ತಾ ಇದ್ದಾರೆ. ಯೇಸು ನಮ್ಮ ಮಧ್ಯೆ ಇದ್ದಾರೆ. ಏ ಪರಮ ಪ್ರಸಾದ ಪ್ರಸನ್ನರಾಗಿದ್ದಾರೆ. ನಿಮಗೆ ರೋಗ ಇರಬಹುದು, ನೀವು ಫಾದರ್ ಫ್ರಾಂಕ್ಲಿನ್ ಪ್ರಾರ್ಥಿಸಿ, ಬ್ರದರ್ ಪ್ರಾರ್ಥಿಸಿ ಅಂತೇಳಿ ಬಂದು ಪ್ರಯೋಜನ ಇಲ್ಲ. ನಾವು ಪ್ರೇಯರ್ ಮಾಡ್ತೀವಿ ಇಲ್ಲ ಅನ್ನೋ ಅಲ್ಲ, ಆದ್ರೆ ನೀವೀಗ ಪ್ರಾರ್ಥಿಸಿ. ಈ ಅದ್ಭುತ ಸ್ಥಳ 2-3 ಜನ ಎಲ್ಲಿದ್ದಾರೆ ಅಲ್ಲಿ ನಾನಿದ್ದೀನಿ ಅಂತ ಯೇಸು ಹೇಳಿದ್ದಾರೆ ಅಂದ್ರೆ ಯೇಸು ನಮ್ಮ ಮಧ್ಯೆ ಇದ್ದಾರೆ. ಆ ಯೇಸುವಿನ ಪ್ರಸನ್ನತೆ ಇಲ್ಲಿದೆ. ಯೇಸು ನಾಮದ ಅದ್ಭುತ ನಡೆಯುವ ಸ್ಥಳ. 2 ಕರಗಳನ್ನು ಯೇಸು ಅಂತ ಚಾಚಿ ಹೀಗೆ ನನ್ನ ಜೊತೆ ಪ್ರಾರ್ಥಿಸಿ. ಯೇಸುವೆ, ಚಾಚಲ್ಪಟ್ಟ ಈ ಕರಗಳನ್ನು ಆಶೀರ್ವದಿಸಿರಿ. ಈ ಕರಗಳ ಮೇಲೆ ನಿಮ್ಮ ದಿವ್ಯ ವರಗಳನ್ನು ಸುರಿಸಿರಿ. ಯೇಸು ನಾಮದಲ್ಲಿ ನನ್ನ ದೇಹದ ಮೇಲೆ ರೋಗ ಇರುವ ಸ್ಥಳದಲ್ಲಿರುವ ಎಲ್ಲಾ ರೋಗಗಳ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಯೇಸುವೆ, ಈ ಕರಗಳನ್ನು ನಿಮ್ಮ ಕರಗಳನ್ನ ಮಾರ್ಪಡಿಸಿ. ವೈದ್ಯರಿಗೆ ಅಸಾಧ್ಯ, ನಿಮಗೆ ಸಾಧ್ಯ. ಯೇಸು ನಾಮದಲ್ಲಿ ಎಲ್ಲ ಸಾಧ್ಯ. ಯೇಸು ನಾಮದಲ್ಲಿ ನನ್ನ ದೇಹದೊಳಗಡೆ ಇರುವ ರೋಗವೇ ನಾನು ಆಜ್ಞೆ ಮಾಡುತ್ತೇನೆ, ನನ್ನನ್ನು ಬಿಟ್ಟು ತೊಲಗಿ, ನನ್ನನ್ನು ಬಿಟ್ಟು ತೊಲಗಿ. ನನ್ನ ದೇಹದ ಮೇಲೆ ಯೇಸುವಿಗೆ ಮಾತ್ರ ಅಧಿಕಾರ. ಯೇಸುವಿಗೆ
ಯೇಸುವಿಗೆ ಮಾತ್ರ ಅಧಿಕಾರ. ರೋಗಗಳಿಗೆ, ಶೋಧನೆಗಳಿಗೆ, ವೇದನೆಗಳಿಗೆ, ಪಾಪಗಳಿಗೆ ಅಧಿಕಾರವಿಲ್ಲ. ಯೇಸು ನಾಮದ ಬಲ, ಯೇಸು ವಾಕ್ಯದ ಶಕ್ತಿ, ಯೇಸು ರಕ್ತದ ಸಂರಕ್ಷಣೆ ನನ್ನದಾಗಿದೆ. ಯೇಸು ನಾಮದಲ್ಲಿ ರೋಗ ಇರುವ ಸ್ಥಳದಲ್ಲಿ ಈಗ ಕೈಯಿಟ್ಟು ಪ್ರಾರ್ಥಿಸುವಾಗ ಅದ್ಭುತಗಳು ನಡೆಯಲಿ. ಯೇಸು ನಾಮದಲ್ಲಿ ಅದ್ಭುತಗಳು ನಡೆಯಲಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಈ ಕೇಳಿ, ನಿಮ್ಗೆ ಎಲ್ಲಿ ರೋಗ ಇದೆ ಅಲ್ಲಿ ಕೈಯಿಟ್ಟು ಪ್ರೇಯರ್ ಮಾಡಿ. ಗುರುಗಳು ಎರಡು ಕರಗಳನ್ನು ನಿಮ್ಮ ಹತ್ರ ಚಾಚುತ್ತಾರೆ. ಗುರುಗಳು, ಎಲ್ಲ ಗುರುಗಳು ನಿಮ್ಮ ಎರಡು ಕರಗಳನ್ನು ಜನರ ಹತ್ರ ಚಾಚಿ, ಎಲ್ಲಿ ರೋಗ ಇದೆ. ಸೈನಸ್ ಪ್ರಾಬ್ಲಮ್ ಇದ್ರೆ ಮೂಗಿನ ಮೇಲೆ, ಬ್ರೆಸ್ಟ್ ಟ್ಯೂಮರ್ ಇದ್ರೆ ಬ್ರೆಸ್ಟ್ ಮೇಲೆ ಕೈಯಿಟ್ಟು ಪ್ರೇಯರ್ ಮಾಡಿ, ಬೆನ್ನು ನೋವು ಇದ್ರೆ ಬೆನ್ನಿನ ಮೂಳೆ ಮೇಲೆ ಕೈಯಿಟ್ಟು ಪ್ರೇಯರ್ ಮಾಡಿ. ಮೊನ್ನೆ ಕ್ರೈಸ್ತ ಕಿಂಗ್ ಫೀಸ್ಟ್ ಇರುವಾಗ ನಮ್ಮ ಶಿವಮೊಗ್ಗದಲ್ಲಿ ಒಬ್ರು ಸಿಸ್ಟರ್ ಇದ್ದಾರೆ, ಅವರು ನನ್ನೊಟ್ಟಿಗೆ ಯೂತ್ ಅಲ್ಲಿ ಕೆಲಸ ಮಾಡಿದವರು, ತುಂಬಾ ಆಕ್ಟಿವ್, 75 ವರ್ಷ ಇವತ್ತು ಆಕ್ಟಿವ್ ಇದ್ದಾರೆ. ಅವರ ಕೈ ಈ ಭಾಗದಲ್ಲಿ ನೋವಿತ್ತು. ಅವರು ಪರಂಪ್ರಸಾದ ತಗೊಂಡಾದ್ಮೇಲೆ, ಈ ಕ್ರೈಸ್ತ ಕಿಂಗ್ ಪೂಜೆ ಆದ್ಮೇಲೆ ಸೆಕ್ರೆಸ್ಟ್ಗೆ ಓಡಿ ಬಂದ್ರು. ನೀವು ಇಲ್ಲಿ ಬನ್ನಿ ಅಂದ್ರು. ನಾನಂದ, ಏನು ಸಿಸ್ಟರ್, ಸ್ವಲ್ಪ ನನ್ನ ಕೈ ಹಿಡೀರಿ, ಯೇಸು ನಾಮದಲ್ಲಿ ನೋವು ಹೋಗ್ಲಿ ಅಂತ ಹೇಳಿ ಅಂದ್ರು. ನಾನು ಹೇಳಿದೆ, ಯೇಸು ನಾಮದಲ್ಲಿ ನೋವು ಹೋಗ್ಲಿ, ನಿಮ್ಮ ವಿಶ್ವಾಸದಂತೆ ಆಗ್ಲಿ. ಅವರೆಲ್ಲ ಕಡೆ ಸಾಕ್ಷಿ ಹೇಳ್ತಾ ಇದ್ದಾರೆ, ಎಷ್ಟು ನಾನು ಟ್ರೀಟ್ಮೆಂಟ್ ಮಾಡಿದೆ ನೋವು ಹೋಗಿಲ್ಲ, ಯೇಸು ನಾಮದಲ್ಲಿ ಗುರುಗಳು ಪ್ರಾರ್ಥಿಸಿದಾಗ ಹೋಯ್ತು. ಅದೇ ಶಕ್ತಿ, ಗುರುಗಳು ನಿಮ್ಮ ಹತ್ರ ಕರ ಚಾಚುವಾಗ ನಿಮ್ಮ ಮೇಲೆ ಶಕ್ತಿ ಇದೆ ಅಂತ ಹೇಳಿ ಬರುತ್ತೆ. ಕುತ್ತಿಗೆ ನೋವಿದ್ರೆ ಕುತ್ತಿಗೆ ಸ್ಪಾಂಡೈಲೈಸಿಸ್, ಸ್ಪಾಂಡೈಲೈಟಿಸ್, ಅಥವಾ ಗಂಟು ನೋವಿದ್ರೆ ಈ ಮೂಳೆಗಳು ನೋವಿದ್ರೆ ಮೂಳೆ ಮೇಲೆ ಕೈಟ್ಟು ಪ್ರೇಯರ್ ಮಾಡಿ. ಗಂಟ್ಲು ನೋವಿದ್ರೆ ಗಂಟ್ಲಿನ ಮೇಲೆ, ಹೃದಯ ಯಾವ ಸಾಲ ಜಾಸ್ತಿ ನಿಮಗೆ, ಮಕ್ಕಳ ಭಾಗ್ಯ ಎಲ್ಲ ಗರ್ಭದ ಮೇಲೆ ಕೈಟ್ಟು ಪ್ರೇಯರ್ ಮಾಡಿ. ನಿಮ್ಗೆ ಯಾವ ಸ್ಥಳದಲ್ಲಿ ಜಾಸ್ತಿ ರೋಗ ಇದೆ, ಸೈನಸ್ ಇದೆ, ಹೆಡ್ಡೇಕ್ ಇದ್ರೆ ಮೈಗ್ರೇನ್ ಇದ್ರೆ ತಲೆ ಮೇಲೆ, ಕಣ್ಣುಗಳ ಮುಚ್ಚಿ, ಕಣ್ಣುಗಳ ಮುಚ್ಚಿ ಹೇಳುದು ನನ್ನ ಕೆಲಸ, ಪ್ರೇಯರ್ ಮಾಡಿ. ನಿಮ್ ಕೆಲಸ ಫೈಬ್ರಾಯ್ಡ್ಸ್ ಇರಬಹುದು, ಯುಟ್ರಸ್ ಪ್ರಾಬ್ಲಮ್ ಇರಬಹುದು, ಡಾಕ್ಟರ್ ಹೇಳಿದರೆ ಎಲರ್ಜಿ ಇರಬಹುದು, ಎಲ್ಲ ರೋಗಗಳು ದೇಹದಲ್ಲಿ ಬಿಟ್ಟು ಹೋಗುದಕ್ಕಾಗಿ. ರೋಗವೇ ಇಲ್ಲ ಅಂದ್ರೆ ನೀವು ಹೃದಯದ ಮೇಲೆ ಒಂದು ಕೈ ತಲೆ ಮೇಲೆ ಇಟ್ಟು ಪ್ರೇಯರ್ ಮಾಡಿ. ನಮ್ಮ ಒಳಗಡೆ ಇರುವ ರೋಗಗಳು, ನಿದ್ರೆ ಬಾರದ ಸ್ಥಿತಿಗಳು ಯೇಸುವಿಗೆ ತಿಳಿದಿವೆ. ನಾನ್ ಮೊದಲು ಕಮಾಂಡ್ ಮಾಡ್ತಾ ಇದ್ದೀನಿ, ನೀವು ಸ್ತುತಿ ಮಾಡಬೇಡಿ. ನಾನು ಸ್ತುತಿ ಮಾಡ್ಲಿಕ್ಕೆ ಹೇಳುವಾಗ ಕೈ ತೆಗೀಬೇಡಿ, ಕೈ ಹಾಗೇ ಇರಲಿ. ಅಲ್ಲೆಲ್ಲ ಹೇಳುವಾಗ ಕೈ ತೆಗೀಬೇಡಿ, ನೀವು ಆ ಕೈ ಇಟ್ಟು ಅಲ್ಲೆಲ್ಲವೇ ಹೇಳಿ ಪ್ರಾರ್ಥಿಸ್ತೀರಿ. ಸ್ತುತಿಗಳ ಮಧ್ಯೆ ವಾಸಿಸುವನು ಸ್ತುತಿಗೆ ಪಾತ್ರನು, ಸ್ತುತಿಯಲ್ಲಿ ಜೀವಿಸುವನಾದ ಪ್ರಭು ಯೇಸುವೆ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತೋತ್ರಗಳು. ನಾವು ಗುರುಗಳು ನಿಮ್ಮ ನಾಮದಲ್ಲಿ ನಮಗೆ ಅಭ್ಯಂಜಿತ ಕರಗಳನ್ನು ಮಕ್ಕಳತ್ತ ಚಾಚಿ ಪರಮ ಪ್ರಸಾದದ ಸಮ್ಮುಖದಲ್ಲಿ ಪ್ರಾರ್ಥಿಸ್ತೀವಿ. ಮೋಶೆ ಕರಗಳನ್ನು ಚಾಚಿದಾಗ ಇಸ್ರಾಯೇಲರಿಗೆ ಜಯ ಕೊಟ್ಟ್ರಿ, ಇದು ನೀವು ಕರಗಳನ್ನು ಚಾಚಿದಾಗ ಪ್ರಾರ್ಥಿಸಿದಾಗ ಪೌಲ ಸೀಲರಿಗೆ ಬಿಡುಗಡೆ ಕೊಟ್ರಿ, ಹಾಗೇನೆ ಸಮೂಹ ಪ್ರಾರ್ಥಿಸಿದಾಗ ಪೇತ್ರನಿಗೆ ಬಿಡುಗಡೆ ಕೊಟ್ರಿ. ಇವರು ಕೈಯಿಟ್ಟ ಜಾಗದಲ್ಲಿರುವ ಎಲ್ಲ ರೋಗಗಳಿಗೆ ಆಜ್ಞೆ ಮಾಡ್ತಾ ಇದ್ದೀನಿ ಯೇಸು ನಾಮದಲ್ಲಿ. ಆ ಗಾಯಗಳು, ರೋಗಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ. ಟಚ್ ದೆಮ್ ಲಾರ್ಡ್, ಹೀಲ್ ದೆಮ್ ಲಾರ್ಡ್, ಟೇಕ್ ಓವರ್ ದೆಮ್ ಲಾರ್ಡ್. ಕೈ ತೆಗೆಯಬೇಡಿ, ಗಟ್ಟಿಯಾಗಿ ಸ್ತುತಿ ಮಾಡಿ. ಯೇಸು ಅಂತ ಕರೀತಾ ಸ್ತುತಿ ಮಾಡಿ. ಜೀಸಸ್ ಯೇಸಪ್ಪ ಅಂತ ಕರೆಯಿರಿ, ಅವರ ಹೆಸರನ್ನು ಕರೆಯಿರಿ. ಜೀಸಸ್, ದಾವಿದ ಕುಲಪುತ್ರರೇ, ನನ್ನ ಮೇಲೆ ಕರುಣೆಯಾಗಿ, ಮಕ್ಕಳ ಮೇಲೆ ಕರುಣೆಯಾಗಿ. ಇದು ಇಲ್ಲಿ ಬಂದಿರೋ ಪ್ರತಿಯೊಬ್ಬರು ಅದ್ಭುತಗಳನ್ನು ಕಾಣಲಿ, ಅಭಿಷೇಕ ಉಂಟಾಗಲಿ. In the name of Jesus we claim the power of healing, anointing, deliverance for them, Lord. Sharala kabarala, shandarala kabare. Hallelujah, hallelujah, hallelujah. ಕೈ ತೆಗೀರಿ, ಚಪ್ಪಾಳೆ ತಟ್ಟಿದೇವರಿಗೆ ಸ್ತೋತ್ರ ಕೊಡಿ ಜೋರಾಗಿ. ಕರಗಳನ್ನು ಹೃದಯದ ಮೇಲಿಡಿ, ಕಣ್ಣುಗಳನ್ನು ಮುಚ್ಚಿ. 27 ಜನರಿಗೆ ದೇವರು ಬೆನ್ನು ನೋವಿನಿಂದ ಸೌಖ್ಯ ಕೊಡ್ತಾ ಇದ್ದಾರೆ. ಯಾರವರು ಬೆನ್ನು ನೋವಿತ್ತು ಇಲ್ಲಿ ಬರುವಾಗ, ಈಗ ಬೆನ್ನು ನೋವಿಲ್ಲ, ಅವರು ಕೈಗಳ ಮೇಲೆ ಎತ್ತಿ. 1, 2, 3, 4, 5, 6 ನಾಚಿಕೆ ಪಡಬೇಡಿ. 7, 8, 9, 10 ಕೈಗಳನ್ನ ಅಲ್ಲಾಡಿಸ್ ತೋರಿಸಿ. 2 ಕೈಗಳ ಮೇಲೆತ್ತಿ ಚಪ್ಪಾಳೆ ತಟ್ಟಿದೇವರಿಗೆ ಸ್ತೋತ್ರ ಕೊಡಿ ಜೋರಾಗಿ. ಚಪ್ಪಾಳೆ ತಟ್ಟಿದೇವರ ಸ್ತೋತ್ರ ಕೊಡಿ. ಹಾಲೆಲೂಯಾ, 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 ಹಾಲೆಲೂಯಾ. ನಮ್ಮ ಮಧ್ಯೆ ಫ್ರಾನ್ಸಿಸ್ ಎಂಬ ಹೆಸರನ್ನು ದೇವರು ತೋರಿಸ್ತಾ ಇದ್ದಾರೆ. ವೆರೋನಿಕಾ, ಮೊನಿಕಾ, ನಿಮ್ಮನ್ನು ವಿಶೇಷವಾಗಿ ದೇವರು ಮುಟ್ಟಾ ಇದ್ದಾರೆ. ಹಾಗೂ ಲೂರ್ದ್ ಎಂಬ ಹೆಸರುಳ್ಳ ವ್ಯಕ್ತಿಯನ್ನು, ಆರೋಗ್ಯ, ನಿನ್ನನ್ನು ದೇವರು ಮುಟ್ತಾ ಇದ್ದಾರೆ. ಆಂಟನಿ, ನಿನ್ನ ಮೇಲೆ ದೇವರ ಕರುಣೆ ಇಳಿದು ಬರ್ತಾ ಇದೆ.
ಯಶೋಧ ಎಂಬ ಮಗಳು ದೇವರು ನಿನ್ನನ್ನು ಮುಟ್ತಾ ಇದ್ದಾರೆ, ಕೆವಿನ್ ಎಂಬ ಹುಡುಗ ನಿನ್ನನ್ನು ದೇವರು ಮುಟ್ತಾ ಇದ್ದಾರೆ, ಬಾಲರಾಜ್ ಎಂಬ ಸಹೋದರ ನಿನ್ನ ಮೇಲೆ ದೇವರ ಕರುಣೆ ಇಳಿದು ಬರ್ತಾ ಇದೆ, ಟೋನಿ ನಿನ್ನ ಮೇಲೆ ದೇವರ ಆಶೀರ್ವಾದ ಇಳಿದು ಬರ್ತಾ ಇದೆ, ದೇವು ನಿನ್ನನ್ನು ಯೇಸು ಸ್ವಾಮಿ ಮುಟ್ತಾ ಇದ್ದಾರೆ, ಪ್ರಿಸಿಲ್ಲಾ ಎಂಬ ಮಗಳೇ, ಜೆಸಿಂತಾ ಎಂಬ ಮಗಳೇ ನಿನ್ನ ಮೇಲೆ ದೇವರ ಕರುಣೆ ಇಳಿದು ಬರ್ತಾ ಇದೆ, ಸಿಂತ್ಯಾ ಎಂಬ ಮಗಳೇ ದೇವರು ನಿನ್ನನ್ನು ಮುಟ್ತಾ ಇದ್ದಾರೆ. ಕಿವಿ ರೋಗದಿಂದ ನರಳುತ್ತಿರುವ ನಮ್ಮ ಮಧ್ಯೆ ಸುಮಾರು 11 ಮಂದಿಗೆ ದೇವರು ಸೌಖ್ಯ ಕೊಡ್ತಾ ಇದ್ದಾರೆ. ಕಿವಿ ಮೇಲೆ ಕೈಯಿಟ್ಟು ಪ್ರೇಯರ್ ಮಾಡಿದ್ರಿ ಯಾರವರು? ಕಿವಿ ಮೇಲೆ ಕೈಯಿಟ್ಟು ಪ್ರೇಯರ್, 1, 2 ಕೈ ಅಲ್ಲಾಡಿಸಿ ತೋರಿಸಿ, 3, 4, 5 ಸುಮಾರು ಮಂದಿ ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಕೊಡಿ ಜೋರಾಗಿ. ಹಾಲೆಲೂಯಾ. ಕಿಡ್ನಿ ರೋಗದಿಂದ ನರಳ್ತಾ ಇದ್ದಾರೆ ನಮ್ಮ ಮಧ್ಯೆ, ಕಿಡ್ನಿ ಸಮಸ್ಯೆಗಳು, ಕಿಡ್ನಿ ಸ್ಟೋನ್, 7 ಮಂದಿಯದು ದೇವರು ಮುಟ್ತಾ ಇದ್ದಾರೆ. ಕಿಡ್ನಿ ಮೇಲೆ ಕೈಯಿಟ್ಟು ಪ್ರೇಯರ್ ಮಾಡಿದ್ರಿ ಯಾರವರು? ಕಿಡ್ನಿ ಮೇಲೆ 1, 2, 3, 4, 5, 6, 7 ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಕೊಡಿ. ಹಾಲೆಲೂಯಾ, ಹಾಲೆಲೂಯಾ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಬೆನ್ನು ಮೂಳೆಯ ತೊಂದರೆಯಿಂದ ರಾತ್ರಿ ನಿದ್ದೆ ಬೀಳ್ತಾ ಇಲ್ಲ, ಸುಮಾರು 6 ಮಂದಿಯನ್ನು ದೇವರು ಮುಟ್ತಾ ಇದ್ದಾರೆ. ಬೆನ್ನು ಮೂಳೆಯ ತೊಂದರೆ, ಬೆನ್ನು ಮೂಳೆ ಮೇಲೆ ಕೈಯಿಟ್ಟು ಪ್ರೇಯರ್ ಮಾಡಿದ್ರಿ ಯಾರವರು? ಬೆನ್ನು ಮೂಳೆಯಿಂದ 1, 2, 3, 4, 5, 6 ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಕೊಡಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಈ ಕಠಿಣ ತಲೆನೋವು ಅಂದ್ರೆ ಬೆಂಕಿ ಬಂದಂಗ ಆಗುತ್ತೆ ತಲೆಯಲ್ಲಿ, ನಮ್ಮ ಮಧ್ಯೆ 27 ಜನರಿಗೆ ಯೇಸು ಸ್ವಾಮಿ ಸೌಖ್ಯ ಕೊಡ್ತಾ ಇದ್ದಾರೆ. ತಲೆನೋವು, ಮೈಗ್ರೇನೋ ಅಥವಾ ಬೆಂಕಿ ಬಿದ್ದಂಗೆ ಆಗುದು ಯಾರು ತಲೆ ಮೇಲೆ ಕೈಯಿಟ್ಟು ಪ್ರೇಯರ್ ಮಾಡಿದ್ರಿ, ಕ್ಲೈಮ್ ಮಾಡಿ ಕೈ ಅಲ್ಲಾಡಿಸಿ ತೋರಿಸಿ, ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಕೊಡಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯಾರೋ ಒಬ್ರು ತಾಯಿ ಚಿಕ್ಕ ಮಗು ಕೈಯಲ್ಲಿದೆ, ಆ ಮಗುವಿಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಯಾರದು ತಾಯಿ? ಚಿಕ್ಕ ಮಗು ಯಾರು ತಗೊಂಡ್ ಬಂದಿದ್ದಾರೆ ಇಲ್ಲಿ? ಒಂದು ತಾಯಿ ಮಗುವಿಗಾಗಿ ಪ್ರಾರ್ಥಿಸುದನ್ನು ತೋರ್ತಾ ಇದ್ದಾರೆ. ಇಲ್ಲಿದ್ದಾರ, ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಕೊಡಿ. ಆ ಮಗುವನ್ನು ದೇವರು ಆಶೀರ್ವದಿಸ್ತಾರೆ. ಮಕ್ಕಳ ಭಾಗ್ಯ ಇಲ್ಲದ, ಮಕ್ಕಳ ಭಾಗ್ಯಕ್ಕಾಗಿ ಪ್ರಾರ್ಥಿಸಿದ 9 ಮಂದಿಗೆ ಮಕ್ಕಳ ಭಾಗ್ಯ ಆಶೀರ್ವಾದವನ್ನು ದೇವರು ಆರಾಧನೆಯಲ್ಲಿ ಕರುಣಿಸ್ತಾ ಇದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ಸ್ಪಾಂಡೈಲೈಸಿಸ್, ಸ್ಪಾಂಡೈಲೈಟಿಸ್ ಅಂತಾರೆ, ಅದು ನೋವಿದ್ದವರಿಗೆ ಮಾತ್ರ ಗೊತ್ತು, ಮಲಗುವಾಗವರಿಗೆ ತುಂಬಾ ಕಷ್ಟ. ಆ ಒಂದು ಸಿಡಿತ, ಈ ಕುತ್ತಿಗೆ ಮೇಲಿರುವ ನೋವು, 13 ಮಂದಿಯನ್ನು ಕುತ್ತಿಗೆ ನೋವಿನಿಂದ ದೇವರು ಬಿಡುಗಡೆ ಮಾಡ್ತಾ ಇದ್ದಾರೆ. ಈಗಲೇ ಪರೀಕ್ಷೆ ಮಾಡಿ ನೋಡಿ ಯಾರವರು ಕುತ್ತಿಗೆ ಮೇಲೆ ನೋವಿತ್ತು. 1, 2, 3, 4, 5, 6 ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಕೊಡಿ. ಹಾಲೆಲೂಯಾ, 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 ಹಾಲೆಲೂಯಾ. ಲಾವಣ್ಯ, ಲಾವಣ್ಯ ಎಂಬ ಮಗಳನ್ನು ದೇವರು ಅವರ ಹೆಸರೆತ್ತಿ ಆಶೀರ್ವದಿಸುವುದನ್ನು ತೋರಿಸ್ತಾ ಇದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ಮಂಡಿ ನೋವಿನಿಂದ ನರಳುತ್ತಿರುವ 32 ಜನರು ಯೇಸು ಮುಟ್ತಾ ಇದ್ದಾರೆ. ಮಂಡಿ ನೋವಿತ್ತು, ಇಲ್ಲಿ ಬರುವಾಗ ಮಂಡಿ ಆಗ್ಲಿಕ್ಕೆ ಆಗ್ತಿರ್ಲಿಲ್ಲ, ತುಂಬಾ ಹೊತ್ತು ನಿಲ್ಲಕ್ಕೆ ಆಗ್ತಿರ್ಲಿಲ್ಲ, ಈಗ ನಿಂತಿದ್ದೀರಿ, ಮಂಡಿ ನೋವು ಇಲ್ಲ. ಅವರು ಕೈಗಳನ್ನು ಮೇಲೆತ್ತಿ ಕೈಯಲ್ಲಾಡಿಸಿ ತೋರಿಸಿ, ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಕೊಡಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಬ್ರೆಸ್ಟ್ ತೊಂದರೆಯಿಂದ ಇರುವ 5 ಮಂದಿ ಸಹೋದರಿಯರು ಮುಟ್ತಾ ಇದ್ದಾರೆ. ಮೆನ್ಸಸ್ ಪ್ರಾಬ್ಲಮ್ ಇರುವ 7 ಮಂದಿಯನ್ನು ಮುಟ್ತಾ ಇದ್ದಾರೆ. ಫೈಬ್ರಾಯ್ಡ್ಸ್, ಗರ್ಭಾಶಯ ತೊಂದರೆ ಇರುವ 12 ಮಂದಿಯನ್ನು ಯೇಸು ಮುಟ್ತಾ ಇದ್ದಾರೆ. ಹಾಗೂ ಹೊಟ್ಟೆ ನೋವು ಬರುತ್ತಾ, ಅಲರ್ಜಿ ಇರುವ ಹೊಟ್ಟೆಯಲ್ಲಿ ಯೇಸು ಸ್ವಾಮಿ 7 ಮಂದಿಯನ್ನು ಮುಟ್ತಾ ಇದ್ದಾರೆ. ಜನನಾಂಗ ರೋಗದಿಂದ ನರಳುತ್ತಿರುವ 1 ಯೇಸು ಮುಟ್ತಾ ಸೌಖ್ಯಪಡಿಸ್ತಾ ಇದ್ದಾರೆ. ತೊಡೆ ಭಾಗದಲ್ಲಿ ಕಠಿಣ ಯಾತನೆ ಅನುಭವಿಸುತ್ತಿರುವ 3 ಯೇಸು ಸ್ವಾಮಿ ಮುಟ್ತಾ ಇದ್ದಾರೆ. ಹಾಗೇನೆ ಈ ಸುಯಿಸೈಡ್ ಜೀವ ಇಲ್ಲಿ ಯೇಸು ತೋರಿಸ್ತಾ ಇದ್ದಾರೆ. 7 ಮಂದಿ ನೀವು ಸುಯಿಸೈಡ್ಗೆ ಪ್ರಯತ್ನ ಪಟ್ಟಿದ್ದೀರಾ, ಸುಮಾರು 42 ಜನರನ್ನು ಸುಯಿಸೈಡ್ ಟೆಂಡೆನ್ಸಿ, ಆತ್ಮಹತ್ಯೆ, ಏಕೆಂದ್ರೆ ಸೈತಾನ ಬರೆದು ಕದಿಯಲು, ಕೊಲ್ಲಲು, ನಾಶ ಮಾಡಲು, ಇವತ್ತು ಯೇಸು ನಿಮಗೆ ಜೀವದಿಂದ ತುಂಬಿದ್ದಾರೆ. ಇನ್ನು ಜೀವ ಬೇಡ ಅಲ್ಲ, ಯೇಸುವಿಗಾಗಿ ಜೀವಿಸ್ತೀನಿ ಎಂಬ ನಿರ್ಧಾರ ಈ ಆರಾಧನೆಯಲ್ಲಿ ದೇವರು ಕೊಡ್ತಾ ಇದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. 97 ಮಂದಿಗೆ ಬೈಬಲ್ ಓದುವ, ಬೈಬಲ್ ವಾಕ್ಯದಲ್ಲಿ ವಿಶ್ವಾಸವನ್ನು ಯೇಸು ಹೆಚ್ಚಿಸಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನಿಮ್ಮ 2 ಕರಗಳನ್ನು ತಲೆಯ ಮೇಲಿಡಿ. ಹೀಗೆ ತಲೆಮುಡಿಯಿಂದ ಪಾದದವರೆಗಿರುವ 11 ಅಂಗಾಂಗಗಳು, ನಿಮ್ಮ ತಲೆಮುಡಿಯಿಂದ ಪಾದದವರೆಗಿರುವ 11 ಅಂಗಾಂಗಗಳು, ನಮ್ಗೆ ಗೊತ್ತಿಲ್ಲ ಒಳ ಅಂಗಾಂಗಗಳು ಯಾವ ಸ್ಥಿತಿಯಲ್ಲಿವೆ ತಿಳಿದಿಲ್ಲ. ಇವತ್ತು ಡೆಂಗ್ಯೂ, ಮಲೇರಿಯಾ, ಮಂಗನ ಕಾಯಿಲೆ, ಇಲಿ ಜ್ವರ, ಬೇರೆ ಬೇರೆ ಜ್ವರಗಳಿವೆ. H1 ಎನ್ನುವ ನಂದಿ ಜ್ವರ ಅಂತಾರೆ. ನಮ್ಗೆ ಗೊತ್ತಿಲ್ಲ, ಸಿಂಪಲ್ ಜ್ವರದಲ್ಲಿ ಸತ್ತೋಗ್ತಾರೆ ಮಕ್ಕಳು, ಜನರು. ಇವತ್ತು ಯೋಚನೆ ಮಾಡಿ, ನಮ್ಮ ಮಕ್ಕಳ ಮೇಲೆ ಯಾವ ಬಾಧೆಗಳು ಬರಬಾರ್ದು. ತಲೆ ಮುಡಿಯಿಂದ ಹೊರ ಅಂಗಗಳು ಸ್ನಾನ ಮಾಡ್ತೀವಿ, ಪೌಡರ್ ಹಾಕ್ತೀವಿ, ಸ್ವಚ್ಛ ಮಾಡ್ಬೋದು. ಒಳ ಅಂಗಾಂಗಗಳು ನಮ್ಗೆ ಏನ್ ಮಾಡ್ಲಿಕ್ಕೆ ಆಗೋಲ್ಲ. ಒಳಗಡೆ ಕ್ಯಾನ್ಸರ್ ಸೆಲ್ಸ್ಗಳು ಫಾರ್ಮ್ ಆಗದಿರಲಿ, ಮಾರಣಾಂತಿಕ ವೈರಸ್ಗಳು ಬಾರದಿರಲಿ, ನಮ್ಮೊಳಗಡೆ ಕುಡುಕುತನ,
ಬಿಟಿ ಸಿಗರೇಟ್, ಪಾನ್ ಪರ, ಗುಡ್ಕ ಇವುಗಳೆಲ್ಲ ಇದ್ರೆ ಅದರ ದಾಹ ಬಿಟ್ಟು ಹೋಗಲಿ. ಹೊಸ ಲಿವರ್, ಹೊಸ ಲಂಗ್ಸ್, ಹೊಸ ಆಶೀರ್ವಾದ, ಒಂದೊಂದು ಪ್ಯಾಂಕ್ರಿಯಾಸ್, ಗ್ಲಾಂಡ್ ಬ್ಲಾಡರ್, ದೊಡ್ಡ ಕರುಳು, ಚಿಕ್ಕಗರುಳು, ಹಾರ್ಟ್, ದೇವರೆಲ್ಲವನ್ನು ಆಶೀರ್ವದಿಸಿರಿ. ಯೇಸು ಅಸ್ತಮ ಕಾಯಿಲೆಗಳು ಬಿಟ್ಟು ಹೋಗಲಿ. ಒಳ್ಳೆ ಅಂಗಾಂಗಗಳು, ತಲೆಮುಡಿಯಿಂದ ಮಕ್ಕಳು ಜ್ಞಾನಕ್ಕಾಗಿ ಪ್ರಾರ್ಥಿಸಿರಿ. SSLC ಎಕ್ಸಾಮ್ ರಿಸಲ್ಟ್ ಬರ್ತಾ ಇದೆ, ಒಳ್ಳೆ ರಿಸಲ್ಟ್ ಗಾಗಿ ಪ್ರಾರ್ಥಿಸಿರಿ. ಮುಂದೆ ಒಳ್ಳೆ ಎಕ್ಸಾಮ್ಗಳು PUC ಬರೆದು ನೀಟ್ CET ಬರುತ್ತಿರೋ ಅದೆಲ್ಲವನ್ನು ಆಶೀರ್ವಾದವಾಗುವಂತೆ ತಲೆ ಮೇಲೆ ಕೈ ತೆಗಿಬೇಡಿ, ಗಟ್ಟಿಯಾಗಿ ಸ್ತುತಿ ಮಾಡಿ ಪ್ರಾರ್ಥಿಸಿ. Hallelujah, 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 ವಿಶೇಷ ಆಶೀರ್ವಾದ ಪ್ರತಿಯ ಕೈ ತೆಗೀರಿ, ಚಪ್ಪಾಳೆ ತಟ್ಟಿ, ದೇವರಿಗೆ ಸ್ತೋತ್ರ ಕೊಡಿ. ಪ್ರೈಸ್ ದ ಲಾರ್ಡ್. ಈಗ ನಿಮ್ಮ ಮನೆ, ಹೊಲ, ಗದ್ದೆ, ಜಮೀನು, ಈಗ ಡೀನರಿಯಲ್ಲಿ ಸುಮ್ಮನೆ ರಿಟ್ರೀಟ್ ಇಟ್ಟಿಲ್ಲ. ಈ ರಿಟ್ರೀಟ್ ಕೇವಲ ಇಲ್ಲಿ ಮಾತ್ರವಲ್ಲ, ಇಡೀ ಡೀನರಿ ಆಶೀರ್ವಾದವಾಗಲು ನೀವು ಸಾಧ್ಯವಾದ್ರೆ ಮಂಡ್ಯಕ್ಕೆ ಎರಡು ಕರಗಳನ್ನು ನೆಲದ ಮೇಲೆ ಇಡಿ. ನೆಲದ ಮೇಲೆ ಕರಗಳನ್ನಿಟ್ಟು ಪ್ರಾರ್ಥಿಸಿ. ನೆಲ, ಜಲ, ಹೊಲ ಆಶೀರ್ವಾದಗೊಳ್ಳಲಿ. ಇಲ್ಲಿ ತುಂಬಾ ರೈತರಿದ್ದೀರಾ, ನಿಮ್ಮ ಬೆಳೆ ಅಲ್ಲಿ ಈ ಹುಳಗಳು ಬಾರದಿರಲಿ, ಬೆಳೆ ಮಿಡತೆಗಳು ಬಾರದಿರಲಿ. ಎಲ್ಲ ಊರು ತೆಂಗಿನ ಮರಗಳಿಲ್ಲಿವೆ. ನಿಮ್ಮ ಹೊಲ, ನೆಲ, ಜಲ ಆಶೀರ್ವಾದವಾಗಲಿ. ಈ ಡೀನರಿ ಡೀನ್ ಫಾದರ್ ಅವರು ಇಲ್ಲಿ ಬಂದಿದ್ದಾರೆ ನಮ್ಮ ಮಧ್ಯೆ, ಫಾದರ್ ಚಿನ್ನಪ್ಪ ಹರೋಬಲೆಯಿಂದ. ಹಾಗೆ ಫಾದರ್ ಫ್ರಾನ್ಸಿಸ್ ನಮ್ಮ ಮಧ್ಯೆ ಇದ್ದಾರೆ, ಅವರಿಗಾಗಿ ಪ್ರಾರ್ಥಿಸಿ. ಹಾಗೆ ನಮ್ಮ ಫಾದರ್ ಆಂಟನಿ ಪ್ರಸಾದ್ಗಾಗಿ ಪ್ರಾರ್ಥಿಸಿ. ಎಲ್ಲ ಇಲ್ಲಿ ಸಹೋದರರಿಗಾಗಿ ಪ್ರಾರ್ಥಿಸಿ. ಈ ನೆಲದ ಮೇಲೆ ಯಾವುದೇ ಶಾಪ ಪಾಪಗಳು ಬಾರದ ಹಾಗೆ ಈ ಕನ್ವೆನ್ಷನ್ ಇಲ್ಲಿ ಒಂದು ಹೊಸ ಆಶೀರ್ವಾದ ತರಲಿ. ಮುಂದಿನ ವರ್ಷಗಳಲ್ಲಿ, ಮುಂದಿನ ದಿನಗಳಲ್ಲಿ ನಿಮ್ಮ ಕುಟುಂಬಗಳು ವಿಶೇಷವಾದ ಆಶೀರ್ವಾದವನ್ನು ಪಡೆಯಲಿ. ಕಾಲಕ್ಕೆ ತಕ್ಕಂತೆ ಮಳೆ ಬೆಳೆ ನಮಗೆ ಆಗಲಿ. ನಮ್ಮ ಊರಲ್ಲಿ ಸಾಂಕ್ರಾಮಿಕ ರೋಗಗಳು ಬಾರದಿರಲಿ. ಗರ್ಭಪಾತದ ಕಲೆಗಳು ಮಣ್ಣಿನ ಮೇಲೆ ಇದ್ರೆ ಬಿಟ್ಟು ಹೋಗಲಿ. ಸುನಾಮಿಗಳು ಬಾರದಿರಲಿ, ಭೂಕಂಪಗಳು ನಡೆಯದಿರಲಿ, ಮಾರಣಾಂತಿಕ ಕಾಯಿಲೆಗಳು ಬಾರದಿರಲಿ. ನಮ್ಮ ಮನೆಗಳಿಗೆ ರಕ್ಷಣೆ ಸಿಗಲಿ. ಜಾತಿ, ಮತ ಧರ್ಮವೆನ್ನದೆ ಎಲ್ಲ ಜನರು ಈ ಊರಿನ ಅಭಿಷೇಕವಾಗಲಿ. ವಿಶೇಷವಾಗಿ ಟೀನರ್ ಅಭಿಷೇಕವಾಗಲಿ. ಟೀನಲ್ಲಿರೋ ಗುರುಗಳು, ಧರ್ಮ ಭಗಿನಿಯರು, ದೇವಾಲಯಗಳು, ಎಲ್ಲ ಜನರ ಅಭಿಷೇಕವಾಗಲಿ. ನಿಮ್ಮ ಮನೆ ಅರ್ಧದಲ್ಲಿ ನಿಂತಿದೆ, ಜಮೀನು ತಗೊಳ್ಬೇಕು, ಮನೆ ಕಟ್ಟಬೇಕಂತ ಆಸೆ ಇದೆ, ಅದೆಲ್ಲ ಸುಸೂತ್ರವಾಗಲಿ. ಮನೆ ಒಳಗಡೆಯಿರೋ ಭಯಗಳು ಬಿಟ್ಟು ಹೋಗಲಿ. ನೆಲದ ಮೇಲೆ ಕೈ ಇಟ್ಟು ಗಟ್ಟಿಯಾಗಿ ಸ್ತುತಿ ಮಾಡಿ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸು ನಿಮ್ಮ ನಾಮದಲ್ಲಿ ಈ ನೆಲ, ಈ ಜಲ, ಹೊಲ, ಈ ಸ್ವಾರ್ಥ ಆಯೋಗದಿಂದ ನಾವು ಮಾಡುವ ಎಲ್ಲ ಆಶೀರ್ವಾದಗಳು ಈ ಮಕ್ಕಳ ಮೇಲೆ ಇಳಿದು ಬರಲಿ. ಈ ಧರ್ಮಕ್ಷೇತ್ರ ನಿಮಗೆ ಆಶೀರ್ವಾದ ಧರ್ಮಕ್ಷೇತ್ರವಾಗಲಿ. ವಿಶೇಷವಾಗಿ ಧರ್ಮಕ್ಷೇತ್ರಕ್ಕಾಗಿ, ಧರ್ಮಾಧ್ಯಕ್ಷರಿಗಾಗಿ, ಎಲ್ಲ ಧರ್ಮ ಭಗಿನಿಯರಿಗಾಗಿ, ಗುರುಗಳಿಗಾಗಿ, ಇಲ್ಲ ರೋಗಿ ಗುರುಗಳಿಗಾಗಿ, ಪ್ರತಿಯೊಂದು ಗುರುಗಳು ಆತ್ಮ ಶಾಂತಿ ಕೊಡಿ. ಊರಿನಲ್ಲಿ ಈ ಸ್ವಾರ್ಥೆಯನ್ನು ಮಾಡುತ್ತಿರುವ ಎಲ್ಲ ತಂಡದ ಗುರುಗಳನ್ನು ಆಶೀರ್ವದಿಸಿರಿ. ಇವರ ಮನೆಗಳನ್ನು ಉದ್ಯೋಗ ನಿರುದ್ಯೋಗಗಳು ದೂರವಾಗಲಿ. ಹಣಕಾಸು, ಆರ್ಥಿಕತೆ, ರೈತರ ಅಭಿಷೇಕಗೊಳ್ಳಲಿ, ಕೃಷಿಗಳ ಅಭಿಷೇಕವಾಗಲಿ. ಟಚ್ ಆ ಲ್ಯಾಂಡ್, ಹೀಲ್ ಆ ಲ್ಯಾಂಡ್, ಬ್ಲೆಸ್ ಆ ಲ್ಯಾಂಡ್. ಹಾಲೆಲೂಯಾ, ಚಪ್ಪಾಳೆ ತಟ್ಟಿದೆ ಅವರಿಗೆ ಸ್ತೋತ್ರ. ಈಗ ಕೂತ್ಕೊಂಡಂದರಿಂದ ಮಂಡಿಯರಿಂದ ಎರಡು ಕರಗಳನ್ನು ನಮ್ಮತ್ತ ಚಾಚಿ, ಗುರುಗಳಿಗಾಗಿ ಪ್ರಾರ್ಥಿಸಿ. ನಿಮ್ಮ ಎರಡು ಕರಗಳನ್ನು ನಮ್ಮತ್ತ ಚಾಚಿ ನನಗಾಗಿ. ಇಲ್ಲಿ ನಮಗೆ ಸಹಾಯ ಮಾಡಿದ ಅದರಿದ್ದಾರೆ ನಮ್ಮಲ್ಲಿ ಫಾದರ್ ಮಕ್ಡೊನಾಲ್ಡ್, ಇಲ್ಲಿ ವಿಚಾರಣೆ ಗುರುಗಳು, ಅವರಿಗಾಗಿ ಪ್ರಾರ್ಥಿಸಿ. ಎರಡು ಕರಗಳು ನಮ್ಮತ್ತ ಚಾಚಿ. ನಾವು ಬಲಹೀನರು, ನಮ್ಮ ಸ್ವಾರ್ಥೆಯಲ್ಲಿ ನಿಮ್ಮ ಶಕ್ತಿ ಬೇಕು. ನಾಳೆ ದಿನ ಇಲ್ಲಿ ಸ್ವಾರ್ಥೆ ಫಾದರ್ ಬ್ರದರ್ TK ಜಾರ್ಜ್ ಮತ್ತು ಇತರರು ಬರ್ತಾರೆ, ಅವರೆಲ್ಲರೂ ಆಶೀರ್ವಾದಗೊಳ್ಳಲಿ. ಯಾವುದೇ ಅಡಚಣೆಗಳು ಉಂಟಾಗದೆ ಒಳ್ಳೆ ವಾತಾವರಣ ದೇವರು ಕರುಣಿಸಲಿ. ನಾಳೆ ಇದಕ್ಕಿಂತ ಮೂರು ಪಟ್ಟು ಹೆಚ್ಚು ಜನರನ್ನು ದೇವರೇ ಕರ್ಕೊಂಡು ಬರಲಿ. ನಾಳೆ ದಿನ ಅಭಿಷೇಕದ ದಿನವಾಗಲಿ. ವಿಶೇಷವಾಗಿ ಇಲ್ಲಿರುವ ಎಲ್ಲ ಗುರುಗಳು, ಇಲ್ಲಿ ಕನ್ಫೆಷನ್ಗೆ ಬಂದ ಗುರುಗಳು, ವಿಚಾರಣೆಯ ಗುರುಗಳು, ನಮ್ಮತ್ತ ಕರಚಾಚೆ, ನನ್ನತ್ತ ನನ್ನ ವಿಚಾರಣೆ, ಗಟ್ಟಿಯಾಗಿ ಸ್ತುತಿ ಮಾಡಿ ನಮಗಾಗಿ ಪ್ರಾರ್ಥಿಸಿ. ಹಾಲೆಲೂಯಾ, 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 ಹಾಲೆಲೂಯಾ
ನಮ್ಮನ್ನು ನಿಮ್ಮ ಸೇವೆಗೆ ಸಮರ್ಪಿಸ್ತಾ ಇದ್ದೀವಿ. ನಮ್ಮನ್ನು ಯಾವುದೇ ತರಹದ ಕ್ಲೇಶಗಳಲ್ಲಿ ಕಾಮ ಕೀಳುಗಳಲ್ಲಿ ಬಿದ್ದು ಹೋಗದಂತೆ, ಲೌಕಿಕತೆಯಲ್ಲಿ ಬಿದ್ದು ಹೋಗದಂತೆ, ಹಣದ ಆಸೆಗೆ ಬಿದ್ದು ಹೋಗದಂತೆ ದೇವ ನಮ್ಮನ್ನು ಕಾಪಾಡು. ಕೊನೆ ಉಸಿರಿರುವ ನಿಮಗಾಗಿ ಬಾಳಲು ದಯ ಕೃಪೆ ಕೊಡು. ನಮ್ಮ ದೇಹ ಆತ್ಮ ಮನಸ್ಸು ಅಭಿಷೇಕಿಸು. ಇದು ಇಲ್ಲಿರುವ ಎಲ್ಲ ಗುರುಗಳು, ಇಲ್ಲಿರುವ ಫಾದರ್ ಮೆಕ್ರೋನಾಳ್ ಅವರಿಗಾಗಿ, ಫಾದರ್ ಚಿನ್ನಪ್ಪ ಫ್ರಾನ್ಸಿಸ್ ಹಾಗೂ ಈ ಫಾದರ್ ಆಂಟನಿಗಾಗಿ, ನನಗಾಗಿಯೂ, ಎಲ್ಲಾ ತಂಡಗಳಿಗಾಗಿ, ಸ್ವಾರ್ಥಿಕರಿಗಾಗಿಯೂ, ಡಿಸಿಸಿಆರ್ ಗಾಗಿಯೂ, ಬೆಂಗಳೂರು ಡಯಾಸಿಸ್ ಅರೇಂಜ್ಮೆಂಟ್ ಸರ್ವಿಸ್ ಟೀಮ್ ಸ್ವಾರ್ಥ ಆಯೋಗಕ್ಕಾಗಿಯೂ, ಮುಂದಿನ ಎಲ್ಲಾ ಕಾರ್ಯಗಳ ಯಶಸ್ಸಿಗಾಗಿಯೂ ನಮ್ಮನ್ನು ಬಲವಾಗಿ ಉಪಯೋಗಿಸಿರಿ ಸ್ವಾಮಿ. ಕರ ಜೋಡಿಸೋಣ. ಎಂತ ದಿವ್ಯ ಸಂಸ್ಕಾರ. ಶಿಲುಬೆ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡೇರಿ. ಇದು ದೇವರೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. Praise the Lord. Hallelujah. Praise the Lord. Amen.